ಎಲ್ಲರಿಗೂ ನಡುಕೋಟೆ ಕುಟುಂಬ ಹಮ್ಮಿಕೊಂಡಿರುವ ಸಂಗೀತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಮೊದಲಿಗೆ ನಿಮಗೆಲ್ಲ ಸಂಗೀತದ ರಸ ದೌತಣವನ್ನ ನೀಡಲಿಕ್ಕೆ ಬರಮಾಡಿಕೊಳ್ಳೋಣ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣ ಗಾನ ಕೋಗಿಲೆ ಎಂದೇ ಹೆಸರು ಮಾಡಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಶ್ರೀ 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 ಪಂಡಿತ್ ವೀರೇಂದ್ರ ನಡುಕೋಟೆ ಅವರನ್ನ ನಿಮ್ಮೆಲ್ಲರ ಚೊಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಶುರು ಮಾಡ್ತಾರೆ ಈಗ. ಎದೆ ತುಂಬಿ ಹಾಡಿದೇನೋ ಅಂದು ನಾನು, ಮನವಿಟ್ಟು ಕೇಳಿದೀರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೇನೋ ಅಂದು ನಾನು. ಅದಕ್ಕೆ ಅಂಜಿಕೆ ಸಂಖ್ಯೆ ಎಲ್ಲು ಸಿರಿ ಸವಿ ಗಾನ ಎದೆ ಹಲ್ಲೆನೆ ಹೂವಿನ ಬಾಣ. ಮನವಿಟ್ಟು ಕೇಳಿದೀರಿ ಅಲ್ಲಿ ನೀವು. ಎದೆ ತುಂಬಿ ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾ ಹಾಡಿದರು ಎಂದಿನಂತೆಯೇ ಕುಳಿತು ಸಾಕುವಿರಿ ಬಹುಮಾನ ಕರ್ಮ ನನಗೆ. ಹಾಡು ಹಾಡಿಗೆ ಬೇಕೆ ಬಿರುದು ಸಾಕು ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿಯೆಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮಯನಗೆ. ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮಯನಗೆ. ಶುಭಾಂಗಿ ಶುಭಾಂಗಿ ನಿಂತ್ಕೋ. ಏ ನಮ್ಗೇನು ಬೇಡ, ನಮ್ದೆಲ್ಲ ಆಗಿದೆ. ಏನು ಬೇಡಮ್ಮ ಇರ್ಲಿ ಬಿಡ್ರಿ. ಅದು ನಾನು ಹೋಗಂಗಿಲ್ಲ, ನಡೆಯಲು ಕುದುರೆ. ನೀನು ಒಕ್ಕಿಲ್ನಲ್ಲಿ ಹಾಡ್ ಕೇಳು, ಹಾಡ್ ಕೇಳು ಬಿಟ್ರ ತಲೆಯರ್ ಕುಂದ್ರಂಗದಿ ಸೀಟ್ ಇಲ್ಲದ. ನಿನ್ ತಲೆನು ಒಂದೇ ಇದು ಒಂದೇ, ಏನೋ ಡಿಫ್ರೆನ್ಸ್ ಇಲ್ಲ. ನೀನು ಜಡ ಇದು ಜಡ. ಏ ಕುಕ್ಕಿ ಇಷ್ಟೊಂದು ಕನ್ನಡ ಮಾತಾಡ್ಕೊಳ್ತಾಳಲ್ಲ ಈಕಿ. ಅಪ್ಪ ನಾ ಹೇಳ್ಕೊಟ್ಟಿನಿ ಸುಮ್ಮನೆ ಇರೋ ಬರೇ. ಅಲ್ಲ ಹಾಡು ಕೇಳ್ರಿ ಶ್ರೀ. ಎಷ್ಟು ಕೆಟ್ಟದಾಗಿ ಹಾಡ್ತಿದಾರ ನೋಡು, ಇದನ್ನ ಹೇಗ್ ಸಹಿಸ್ಕೊಳಕಾಗುತ್ತೆ ಅಪ್ಪ. ಶುಭಾಂಗಿ ಎಲ್ಲರೂ ಸಹಿಸ್ಕೋತಾ ಇದಾರೆ ತಾನೆ. ಮಾಡಿದ್ರು ಅದನ್ನ ಸಮರ್ಥಿಸ್ಕೊಂಡ್ ಬರ್ತೀಯ ನೀನು?
ನಿಜ ಹೇಳ, ಇದನ್ನ ಕೇಳೋಕ್ಕಾಗುತ್ತಾ, ಸಹಿಸ್ಕೊಳಕ್ಕಾಗುತ್ತಾ? ಇಲ್ಲ, ಒಪ್ಕೋತೀನಿ. ಇದನ್ನ ಕೇಳೋದಕ್ಕೆ ಕಷ್ಟನೇ ಆಗ್ತಾ ಇದೆ ಅಣ್ಣ. ಹಾಗಂತ ನಾವು ಹೇಳೋದಿಕ್ಕಾಗತ್ತಾ? ಸೌಜನ್ಯಕ್ಕೋಸ್ಕರ ಆದ್ರೂ ಕೇಳಿಸ್ಕೊಳಕ್ ಆಗದೆ ಇದ್ರು ಕೇಳಿಸ್ಕೊಳ್ಳೇಬೇಕು. ಮಿಸಸ್ ಗಾಯತ್ರಿ ನಡ್ಕೋತ್? ಹಾ, ಏನ್ರಿ? ಈ ಪ್ರೋಗ್ರಾಮ್ ಇನ್ನು ಎಷ್ಟು ತನಕ ನಡೆಯುತ್ತೆ? ಅಯ್ಯ, ಇದ ಈಗ ಶುರು ಆಗೈತ್ರಿ, ಇನ್ನೂ ಬಹಳತ್ ನಡೀತೈತ್ರಿ. ನಮ್ಮ ನಡುಕೋಟೆ ಮನೆತನದೊಳಗ ಪ್ರತಿಯೊಬ್ರು ಕಲಾವಿದರದಾರ ನೋಡ್ರಿ. ಕೆಟ್ರು ನೋಡಕತ್ತಾರ. ನೀ ಜಡ ವಸ್ತು ಅದೀವ್ ಮರ್ಯಾ, ನಿನಗೇನ್ ಗೊತ್ತಾಗ್ತದ? ಸುಮ್ ಕುಂದ್ರೆ ಆತ ನಿಮ್ದು ಮುಗಿತ. ಅಣ್ಣ ಸಾಕಾಶು ಮರ, ಯಾಕೆ ರುಚಿಗಿದ್ದಿ? ಹಾಡು ಹಾಡು ಆ ಚಪ್ಪ ಹಾಡ ಮತ್ತೆ ಮೊದ್ಲಿಂದ ಹಾಡಿಗ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದೀರಿ ಬಂದಾನು. ಕುಕಿ ಒಂದ್ ನಿಮಿಷ ಬನ್ನಿ. ಸ್ವಾಮಿ ಬಂದಾನು. ಇಲ್ಲಿಗೆ ಕರ್ಕೊಂಡ್ರಿ ವಿಕಾಸ್ ಅವರೇ, ಪ್ರೋಗ್ರಾಮ್ ಅನ್ನ ವೀರೇಂದ್ರ ಅವರಿಂದ ಯಾಕೆ ಆರಂಭ ಮಾಡಿದ್ರಿ? ಅದು ಶ್ರೀಧರಣ್ಣ, ಅವನ ಹತ್ರ ರೊಕ್ಕ ಇಸ್ಕೊಂಡ್ಬಿಟ್ಟಿನ್ರಿ ಕಾರ್ಯಕ್ರಮಕ್ಕೆ, ಅದಕ್ಕೆ ಒಬ್ಬ ಕುಂದ್ರಿಸಿ ಹಾಡಕ್ ಬಿಟ್ಬಿಟ್ಟಿವ್ರಿ. ಕೇಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಆದ್ರೆ ನಮಗ್ ತ್ರಾಸ ಆಗಂಗಿಲ್ರಿ, ಯಾಕಂದ್ರ ಅವನ ಹಾಡು ಅತಿರೇಕಕ್ಕೆ ಹೋತು ಅಂದ್ರೆ ತಪ್ಪ ಅಂತ ಹತ್ತಿ ಇಟ್ಕೊಂಡ್ಬಿಡ್ತೀವ್ರಿ. ಅಯ್ಯೋ, ಬಹಳ ಕಿಲಾಡಿ ಇದೀರಿ ನೀವು. ನನಗೂ ಸಿಗುತ್ತಾ? ಏ ಖಂಡಿತ ತಗೋರಿ. ಆದ್ರೆ ಅವನ ಹತ್ರ ಹೇಳ್ಬೇಡ್ರೆ. ಯಾಕೆ ಹೇಳಿದ್ರೆ ಬೈತಾರೆ? ಬೈಯದಲ್ರಿ, ಅವನ್ ಎದುರಿಗೆ ಕುದುರಿಸ್ಕೊಂಡು ಹಾಡಕ್ ಶುರು ಮಾಡ್ಬಿಡ್ತಾನ. ಮತ್ ನೀವೇನ್ರ ಹೊಕ್ಕಿರೇನೆ? ಅಯ್ಯೋ ಬೇಡ ಬೇಡ, ಹೇಳಲ್ಲ. ಹಾಗಾದ್ರೆ ಹೇಳಲ್ಲ, ನನಗೂ ಕೇಳೋದಕ್ ಕಷ್ಟ ಆದ್ರೆ ಇಟ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು. ಬರಿ ಬರಿ ಬರಿ. ಕನ್ಯರೆ ಮಾಡಿ ಚಲೋ ಕಾಣಕತ್ತಂತ ಹೇಳೋ ಹೇಳು. ಅಣ್ಣ ಒಂದ್ ಸರ್ತಿ ಹೇಳಿ ನನ್ಕೋ ಅಷ್ಟ, ದಿನ ಹೇಳ್ಬೇಕಾಗ್ತದ. ಮತ್ತೆ ಒಂದಿನ ಮಿಸ್ ಮಾಡಿ ನನ್ಕೋ ಅದ ನೆಪ ಇಟ್ಕೊಂಡು ಜಗಳ ಶುರು ಹಚ್ಕೋತಾರ. ನಾವ್ ಸಲಿಕೆ ಕೊಡಕ್ ಹೋಗ್ಬಾರ್ದ. ಏನೋ ಹೇಳ್ತಿದ್ಯಾ ನೀನು? ಏನಿಲ್ಲ ಅದ್ಯಾ, ನೀ ಏನ್ ಹಾಕೊಂಡ್ರು ಬಹಳ ಚಲೋ ಕಾಣ್ತೀಯ ಅಂತ. ಹೌದಾ? ಆರತಿ ಅಂತ ಕೇಳಿಸ್ಲಿಲ್ವಲ್ಲ. ನೋಡ, ನೀ ಮೊದ್ಲು ಎರಡು ಯಾರ ಸಲುವಾಗಿ ಉಟ್ಕೊಂಡು ಬಂದಿ ಅಂತ ಹೇಳು, ಆಮೇಲೆ ನಾ ಅದು ಚಲೋ ಅದೋ ಇಲ್ಲೋ ಅಂತ ಹೇಳ್ತೀನಿ. ಇನ್ಯಾರ ಸಲುವಾಗಿ ಉಟ್ಕೊಂಡಿರ್ತಾಳ? ನಿನ್ ಸಲುವಾಗಿ ಉಟ್ಕೊಂಡ್ ಬಂದಿರ್ತಾಳ, ಹೌದಿಲ್ಲ ಅದ್ಯಾ? ಹೇಳ್ದಿಯಾ ಶಶಾಂಕಣ್ಣಗ ಬಹಳ ಖುಷಿ ಆಗ್ತದ. ಹಾಗೆಲ್ಲ ಹೇಳಿದ್ರೆ ಇವನಿಗೆ ದುರಂಕಾರ ಬಂದ್ಬಿಡತ್ತೆ. ನಾನ್ ಹೇಳಲ್ಲ. ಈಕೆ ಡ್ರೆಸ್ಕಿನ ಈಕೆ ಡೌಲನೇ ಚಲೋ ಕಾಣ್ತದ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೈ ಗಾಡ್ ಶ್ರೀ, ನೀನೇನ್ ಮದ್ವೆ ಮಾಡಿ ದಿಯಾನ ಗಂಡನ್ ಮನೆಗೆ ಕಳಿಸ್ತಾ ಇದೆಯೋ ಅಥವಾ ಝೂ ಕಳಿಸ್ತಾ ಇದೆಯಾ ರೀ? ಏನ್ ಮಾತಾಡ್ಲಿಕತ್ತೀರ ನೀವು? ನಿಮ್ ಮಗಳು ಮದುವೆ ಮಾಡ್ಕೊಂಡು ನಡುಕೋಟೆ ಮನೆಗೆ ಬರ್ತಾಳ, ಜೂಗಲ್ಲ. ಅಲ್ಲ ರೀ, ಇವ್ರು ಇಷ್ಟು ಕೆಟ್ಟದಾಗಿ ಹಾಡ್ತಿದಾರಲ್ಲ, ನೀವ್ ಯಾರು ಇವ್ರಿಗೆ ಹೇಳಲ್ವಾ? ಅಲ್ರಿ, ಮಗನ್ ಮದುವೆಯೊಳಗ ಹಾಡಿ ಖುಷಿ ಪಡ್ಬೇಕು ಅಂತ ಆಸೆ ಪಟ್ಟಾರ, ಅದನ್ನ ನಾವ್ ಯಾಕೆ ತಡಿಬೇಕು? ನೀವು ಹೇಳ್ರಿ. ಸೂಪರ್ ಆಗಿ ಹೇಳ್ತಿದ್ದಾರೆ. ಆಗ್ಲೇ ಮಾವನ್ ಹಾಡು ಹೋಗ್ಲಾಕ್ ಶುರು ಮಾಡ್ದಿ. ದೊಡಪ್ಪನ ಹಾಡ್ ಸೇರ್ತದ? ಹೌದು, ಇವ್ರಂತೂ ಫುಲ್ ಸೂಪರ್ ರಾಗದಲ್ಲಿ ಹಾಡ್ತಾ ಇದಾರೆ. ಹೌದೌದೌದೌದು, ನೀನು ಸಂಗೀತದ ಜ್ಞಾನ ಅವ್ರಿಗಿನ ಹೆಚ್ಚಿಗೆ ಅದಲ್ಲ, ಅದಕ್ಕೆ ನಿನ್ಗೆ ಅರ್ಥ ಆಗತ್ತ. ಏ ರಾಜ್ಕುಮಾರ, ನಿಂದ್ರ
ಅಲ್ಲೋ ನಮ್ಮ ಅಣ್ಣನ ಇಷ್ಟು ವರ್ಷ ಸಂಗೀತ ಅಭ್ಯಾಸನ ಯಾರು ಹೋಗಲಿಲ್ಲ, ಈಗ ಹೋಗ್ಯಾಳ ಸಾರ್ಥಕ ಅದ ಮುದ್ದಿನ ಸಸಿ ಅದಳ ಇಕ್ಕಿ ಹೋಗ್ಲಿದ್ರೆ ಒಪ್ಕೊಳಕ ಬೇಕು. ಎಷ್ಟು ಚೆನ್ನಾಗಿ ಹೊಗಳತಾ ಇದ್ದೀರಾ, ಆದ್ರೆ ಏಲಿಯನ್ ನನಗ್ ಒಂದ್ಸಲ ಹೋಗ್ಲಿಲ್ಲ, ಬರೀ ಕಾಲ್ ಎಳಿತಾನೆ ಇರ್ತಾನೆ. ಏ ನೋಡೋ ನನ್ ತಾಳ್ಮೆ ಒಂದು ಇತಿ ಬಿತ್ತ ಕುದುರೆ ಕುದುರೆ ಚಪ್ಪಾಳೆ ಕುದುರೆ ಸೂಪರ್ ಹಣ ಹಾಡ 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 ಇನ್ನೊಂದು ಹಾಡ್ತೀನಿ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ ಬಾಯ್ ಬರಿ ಬರಿ. ಸಾರಿ ಸರ್, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಅನ್ಸುತ್ತೆ, ಪ್ರೋಗ್ರಾಮ್ ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಇಲ್ಲ ಮಾಯ, ಕರೆಕ್ಟ್ ಟೈಮ್ಗೆ ಬನ್ನಿ, ಪ್ರೋಗ್ರಾಮ್ ಈಗಷ್ಟೇ ಶುರು ಆಗಿದೆ. ಕುಕ್ಕಿ ಅಂದಂಗ ನೀ ಬರಂಗಿಲ್ಲ ಅಂತ ಅಂದ್ಕೊಂಡಿದ್ದೆ, ನೀ ಬಂದಿದ್ದು ನನ್ಗೆ ಬಹಳ ಖುಷಿ ಆಯ್ತು. ಏ ಈಕಿ ಇಲ್ಲಿಗೆ ಬಂದ ಬರ್ತಾಳಂತ ನನಗೆ ಗೊತ್ತಿತ್ತು, ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಈಕಿಗೆ ತಿಂದ ಅರ್ಗಂಗಿಲ್ಲ ನೋಡು. ನೀ ಇಲ್ಲಿ ಬಂದಿದ್ದೀಯಾಗ ಇಷ್ಟ ಇಲ್ಲ, ನೀ ಇಲ್ಲಿ ಇರ್ಬೇಡ ಅಂತ ಹೇಳಿ ಆಕಿ ವಾಪಸ್ ಕಳ್ಸೋಣ. ಶರತಣ್ಣ, ಹಂಗೇನಾರ ಮಾಡಿದ್ರ ಶಶಾಂಕ್ ಅಣ್ಣಂಗ ಬ್ಯಾಸರ ಆಗ್ತದ, ಬ್ಯಾಡ ಸುಮ್ನಿರು. ಶಶಾಂಕ್ ನೋಡು ಸ್ಪೆಷಲ್ ಗೆಸ್ಟಿಂಗ್ ಮಾತಾಡ್ಸಂಗ್ ಮಾತಾಡ್ಸಕತ್ತಾನ, ದಿಯಾಗ ಪಾಪ ಮೂಡ್ ಔಟ್ ಆತ. ಈಕಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಗೊತ್ತದ. ಮಾಯಾ, ನೀ ಬಂದದ್ ಬಹಳ ಚಲೋ ಅಥವಾ, ಸಂಗೀತ ಕಾರ್ಯಕ್ರಮ ಈಗ ಶುರು ಆಗ್ಯದ, ನಿನಗ ನಮ್ಮ ಅಣ್ಣನ ಪಕ್ಕನ ಕೂರಿಸ್ತೀನಿ, ಮಸ್ತ್ ಸಂಗೀತ ಕೇಳ್ತದ ಬಾ. ಏ ಕುಕ್ಕಿ ಮಾಯಾ ನೀ ಬಾ, ಮಾಯಾ ಮತ್ತ ನನ್ನ ಕಲೀಗ್ಸ್ ನಾ ವಿಚಾರಿಸ್ಕೋತೀನಿ, ಬೇರೆ ಕೆಲಸ ಅದ ಹೋಗಿ ನೋಡ್ ಕುಕ್ಕಿ. ಅಲ್ಪ ಕಾಸಾಯಿಕಿನ ಸಂಗೀತ ಕಾರ್ಯಕ್ರಮಕ್ಕೆ ಕರೆಸಿದಿ, ಆಕಿನ್ನ ನಾವು ಸಂಗೀತ ಕಾರ್ಯಕ್ರಮ ಕೇಳಿಸ್ಲಿಲ್ಲ ಅಂದ್ರೆ ಹೆಂಗಾಗ್ತದ? ಅದು ಅಲ್ದ ನಮ್ಮ ಅಣ್ಣನ ಬಾಜಿನ ಹೋಗಿ ಕೂರಿಸ್ತೀನಿ, ಅವಾಗ ಇನ್ನು ಚಂದ ಕೇಳಿಸ್ತದ. ಮಾಯಾ ನೀ ಬಾ ಬಾ, ಕೊಕ್ಕಿ ಸುಂದರ ಬಾಯ್. ನಿನ್ನ ಸಂಗೀತ ಕೇಳಲಿಕ್ಕೆ ಅಲ್ಲಿಂದ ಬಂದರ ಕುರು ಕುರು. ಶಶಾಂಕ್ ಸರ್, ಶಶಾಂಕ್ ಸರ್ ಪರವಾಗಿಲ್ಲ ಬಿಡಿ, ನಾನು ವೀರೇಂದ್ರ ಅಂಕಲ್ ಪಕ್ಕದಲ್ಲೇ ಕುತ್ಕೊಂಡು ಹಾಡ್ ಕೇಳಿಸ್ಕೊಳ್ತೀನಿ. ನಿಂದ್ರ ಅಲ್ಲಿ ನಿಂದ್ರ. ಮಾಯಾ ಅವ್ರು ಚಾಷ್ಟಿ ಮಾಡಕತ್ತಾರ, ಅಷ್ಟು ಗೊತ್ತಾಗಲ್ ನಿನಗ? ಅಯ್ಯೋ ಶಶಾಂಕ್ ಸರ್, ಅಲ್ಲಿ ನೋಡಿ ನೀವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಹೇಗ್ ಗುರಾಯಿಸ್ತಾ ಇದ್ದಾಳೆ ಅಂತ, ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಲ್ಲ ಇವಳಿಗೆ. ಅಲ್ಲ ಮದ್ವೆ ಮುಂಚೆನೆ ಇಷ್ಟೊಂದು ಅವಮಾನ ಮಾಡ್ತಾಳೆ, ಇನ್ನು ಮದ್ವೆ ಆದ್ಮೇಲೆ ನಿಮ್ ಮನೆಗೆ ನಾನು ಏನಾದ್ರು ಬಂದ್ರೆ ಹೇಗ್ ನಡ್ಸ್ಕೊಳ್ತಾಳೋ ಏನೋ ಆ ದೇವ್ರಿಗೆ ಗೊತ್ತು. ನೋಡು ಮಾಯಾ, ದಿಯಾಗಿಂತ ಮೊದ್ಲು ನೀನೇ ಯಾಕಿನ್ನ ದಿಟ್ಟಿಸ್ಕೊಂಡು ನೋಡಕತ್ತಿದ್ದಿ, ನಾನು ಅದನ್ನ ನೋಡಿನಿ, ಸುಮ್ನೆ ಶಶಾಂಕಂಗ್ ಏನೇನಾರ ಹೇಳ್ಬೇಡ ನೀನು. ವೈನಿ ಪ್ಲೀಸ್ ಸುಮ್ನಿರಲ್ಲ. ಮಾಯಾ ನೀ ಯಾರ ಕಡೆಗೂ ಗಮನ ಕೊಡಕ್ ಹೋಗ್ಬೇಡ, ನಮ್ಮ ಕೊಲೀಗ್ಸ್ ಜೋಡಿ ಕೂತ್ಕೊಂಡು ಪ್ರೋಗ್ರಾಮ್ ನ ಎಂಜಾಯ್ ಮಾಡ್ಕೊಂಡು ಹೋಗು. ಸರಿ ಎಲ್ರು ಕುಂದ್ರಿ, ಪ್ಲೀಸ್ ಹಾವಸಿ ಮಾಯಾ. ಈಗ ನಮ್ಮ ಮುಂದಿನ ಹಾಡುಗಾರ ಮದುವೆ ಗಂಡು ಶಶಾಂಕ್. ಏ ಕುಕ್ಕಿ ನನ್ನ ಯಾಕೆ ಕರೆಕತ್ತೀಯೋ ಮರ? ಯಪ್ಪ ರಾಜ್ಕುಮಾರ, ನಾನು ಕರೆದಾನಂದ್ರ ಈ ಸ್ಟೇಜ್ ಮೇಲೆ ಬರಾಕಬೇಕು, ಇಲ್ಲಾಂದ್ರ ನಮ್ ನಡುಕೋಟೆ ಮರ್ಯಾದೆ ಹೋಗುತ್ತೋ. ಅಳಿಯ ಇಸ್ ನಾಟ್ ಓನ್ಲಿ ಎ ಸೈಂಟಿಸ್ಟ್, ಈಸ್ ಎ ವೆರಿ ಗುಡ್ ಸಿಂಗರ್ ಆಲ್ಸೋ. ಶಶಾಂಕ ಹಂಗ ಹಾಡು ಅಂದ್ರೆ ಹಾಡಂಗಿಲ್ಲ, ದಿಯಾ ಕೇಳಿ ಅಕ್ಕಿ ಹೂ ಅಂದ್ರೆ ಮಾತ್ರ ಹಾಡ್ತಾನ. ವೈನಿ ಏನೇನ್ ಹಾಡಿದ್ರೆ ಮಜಾ ಇರುತ್ತೆ. ನೋಡಪ್ಪ ನಮ್ಮ ಸಿಂಡ್ರೆಲ್ಲನ ಹಾಡು ಅನ್ಲಿಕ್ಕೆ ತಳ ಅಕ್ಕಿ ನೋಡ್ಕೊಂಡು ಮಸ್ತ್ ಒಂದು ಹಾಡು ಹಾಡಲ್ಲ.
ಶಶಾಂಕ್ ಸರ್, ನಾನ್ ಬಂದಿರೋದೇ ನಿಮ್ ಹಾಡ್ ಕೇಳೋದಿಕ್ಕೆ. ನನಗೋಸ್ಕರ ಹಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಹಾಡಿ ಪ್ಲೀಸ್. ಇವ್ನ್ ಯಾಕೆ ಹಾಡು ಅಂತ ಕೇಳೋದು? ಬೇಕಂತ ನಡ್ಬರ್ಕ ಮಾತಾಡ್ತಾಳ, ನೀ ತಲೆ ಕೆಡಿಸ್ಕೋಬೇಡ, ಸುಮ್ನಿರು. ಎಲ್ಲಾರು ಇಷ್ಟೊಂದ್ ಕೇಳಕತ್ತೀರಿ, ಆತ್ ನಾ ಒಂದ್ ಹಾಡು ಆಡ್ತೀನಿ. ನಿಮ್ಮೆಲ್ಲರ ಚಪ್ಪಾಳೆಗಳಿಗೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಪ್ಪಾಳೆ ಸಾಕ್ ಸಾಕ್. ಅಮೃತಧಾರೆ ಇಹಕೂ ಪರಕೂ ಸಂಗಾತಿ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ? ಹೇ ಪ್ರೀತಿ ಹುಡುಗ, ಕೋಟಿ ಜನ್ಮ ಜತೆಗಾರ. ಹೇ ಪ್ರೀತಿ ಹುಡುಗ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ? ನೆನಪಿದೆಯೇ ಮೊದಲ ಕನಸು? ನೆನಪಿದೆಯೇ ಮೊದಲ ಮುನಿಸು? ನೆನಪಿದೆಯೇ ಕಂಬನಿ ತುಂಬಿ ನಿತ್ತ ಸಾಂತ್ವನ? ಇಲ್ಲವಾದರೆ ನಾ ಹೇಗೆ ಬಾಳಲಿ? ನೀ ಅಮೃತಧಾರೆ ಜತೆಗಾತಿ, ನೀ ಅಮೃತಧಾರೆ ಇಹಕೂ ಪರಕೂ ಸಂಗಾತಿ, ನೀ ಇಲ್ಲವಾದರೆ ನಾನೇ ಬಾಳಲಿ? ನೀ ಅಮೃತಧಾರೆ. ಅಣ್ಣ ಹಾಡಾಡುವಾಗ ನೀ ಪ್ರಪಂಚದಾಗಿರ್ಲಿಲ್ಲ, ಕನಸ್ನಾಗ ಫೇಲ ಆಡ್ತಿದ್ದೆ. ಕರೆ ಹೇಳು, ನೀ ಏನೋ ಕಲ್ಪನೆ ಮಾಡ್ತಿದ್ದಿ, ಹೌದಿಲ್ಲೋ? ಶ್ರೀ, ಈ ಹಾಡು ಸಂಗೀತ ಎಲ್ಲ ನನ್ಗಾಗಲ್ಲ, ತಲೆ ನೋವು ಬರ್ತಾ ಇದೆ. ಶುಭಂಗಿ, ನಿನಗೆ ಶಶಾಂಕ್ ಹಾಡು ಇಷ್ಟ ಆಗ್ಲಿಲ್ವಾ? ಪ್ಲೀಸ್ ಶ್ರೀ, ಇಟ್ಸ್ ವೆರಿ ಬೋರಿಂಗ್. ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಕುತ್ಕೊಂಡ್ರೆ ನನ್ನ ತಲೆ ಸಿಡ್ದು ಹೋಗುತ್ತೆ. ಓಹೋ, ಅಳಿಯನ ಹಾಡು ಕೇಳಿ ಡಾಕ್ಟರ್ ಶುಭಾಂಗಿ ಮೇಡಮ್ ನವ್ರು ಏನೋ ಹೇಳಲಿಕ್ಕೆ ಎದ್ದಿಂತಾರ. ಹೇಳ್ರಿ ಮೇಡಮ್ ನವ್ರು, ನಿಮ್ಮ ಭಾವಿ ಅಳಿಯನ ಬಗ್ಗೆ, ಅವನ ಹಾಡಿನ ಬಗ್ಗೆ ಏನ್ ಹೇಳ್ತೀರಿ? ಸಂಗೀತ ಕಚೇರಿ ಅಂತ ಹೇಳಿ ಒಬ್ರಿಗಿಂತ ಒಬ್ರು ಬೋರ್ ಹೊಡಿಸ್ತಾ ಇದ್ದೀರಾ. ಇಲ್ಲೊಂದು ಆರ್ಕೆಸ್ಟ್ರಾ ಇಲ್ಲ, ಒಬ್ಬ ಮ್ಯೂಸಿಷಿಯನ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ನೀವೇ ಹಾಡ್ತೀರಾ, ನೀವೇ ಹೊಗಳ್ಕೊಳ್ತೀರಾ.
ಫಸ್ಟ್ ಆಫ್ ಆಲ್ ಇದು ಸಂಗೀತ ಕಚೇರಿನೇ ಅಲ್ಲ, ಇದ್ರ ಮಧ್ಯ ನನ್ನನ್ ಬೇರೆ ಹೊಗಳು ಅಂತ ಹೇಳ್ತೀರಾ? ನನಗ್ ಸುಮ್ ಸುಮ್ನೆ ಹೊಗಳೋದಕ್ ತಲೆ ಕೆಟ್ಟಿದ್ಯಾ? ಅವ್ನ್ ಎಷ್ಟ್ ಚೆನ್ನಾಗ್ ಹಾಡ್ ಹೇಳಿದಾನೆ, ಇಲ್ಲಿರೋ ಎಲ್ರಿಗೂ ಇಷ್ಟ ಆಗಿದೆ. ನಿನಗ್ ಇಷ್ಟ ಆಗ್ಲಿಲ್ವಾ? ದಿಯಾ ಮ್ಯೂಸಿಕಲ್ ಪ್ರೋಗ್ರಾಮ್ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ನನ್ಗೆ ಹೇಳಿದ್ರೆ ನಾನೇ ಅರೇಂಜ್ಮೆಂಟ್ ಮಾಡ್ತಿದ್ದೆ. ಇವ್ರ ಯೋಗ್ಯತೆಗೆ ತಕ್ಕ ಹಾಗೆ ಯಾವ್ದೋ ಡ್ರೈ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಅದನ್ನ ನೀನು ಹೊಗಳ್ತಾ ಇದೀಯ. ಯಾಕೋ ಬರ್ತಾ ಬರ್ತಾ ಇವ್ರಗಳ ಜೊತೆ ಸೇರ್ಕೊಂಡು ನೀನು ಅವ್ರ ಲೆವೆಲ್ಗೆ ಇಳಿತಾ ಇದೀಯ. ನೀನು ನಿಮ್ಮ ಅಪ್ಪ ಕೂತ್ಕೊಂಡು ಇದನ್ನ ಎಂಜಾಯ್ ಮಾಡ್ರಿ, ನನಗಿದೆಲ್ಲ ಆಗಲ್ಲ. ಮೇಡಮ್ ನನ್ನ ಇನ್ನೊಂದು ಹಾಡದ್ರಿ, ಕೇಳ್ಕೊಂಡು ಹೋಗ್ರಿ ಪ್ಲೀಸ್ ಪ್ಲೀಸ್. ಅಕ್ಕ ಏಲಿಯನ್ ಪಪ್ಪ, ಅವಳಿಗೇನ್ ಗೊತ್ತು ಹಾಡಂದ್ರೆ ಏನು ಅಂತ? ಅದೇ ಕುಕ್ಕಿ ಏನೋ ಹೇಳ್ತಿಲ್ಲ, ಕತ್ತೆ ವಾಸನೆ ಅಂತ. ಗಾಜವಾ, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ. ಹಾ ಕರೆಕ್ಟ್, ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ. ಹಾಗೆ ಅವಳು ದಿಯಾ, ಅವರು ನಿಮ್ಮ ಅವ್ವ ಅದಾರ, ಹಂಗೆಲ್ಲ ಮಾತಾಡ್ಬಾರ್ದವಾ? ಶುಭಾಂಗಿ ಮಾತಿಗೆ ದಯವಿಟ್ಟು ಯಾರು ಡಿಸ್ಟರ್ಬ್ ಆಗ್ಬೇಡಿ, ದಯವಿಟ್ಟು ಕಾರ್ಯಕ್ರಮ ಮುಂದುವರಿಸಿ. ಹೌದೌದು, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಕಂಟಿನ್ಯೂ ಮಾಡಿ. ಏಲಿಯನ್, ಶುಭಾಂಗಿ ಹಾಡಿದ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ನೀನು ತುಂಬಾ ಚೆನ್ನಾಗಿ ಹಾಡ ಹೇಳ್ದೆ, ನನಗ್ ತುಂಬಾ ಇಷ್ಟ ಆಯ್ತು. ರಾಜ್ಕುಮಾರ ಸಿಂಡ್ರೆಲಾ, ಮುಂಜಾನೆ ತನಕ ಹಿಂಗ ಕೈ ಹಿಡ್ಕೊಂಡು ನಿಂದಿರ್ತಿರೋ ಅಥವಾ ಸಂಗೀತ ಕಾರ್ಯಕ್ರಮಕ್ಕೆ ಹೋಗೋಣ? ಶಶಾಂಕ್ ಸರ್, ನನ್ನ ಮನಸ್ಸಲ್ಲಿ ನಿಮ್ ಬಗ್ಗೆ ಇರೋ ಭಾವನೆಗಳನ್ನ ನಾನು ಯಾವತ್ತೂ ಹೇಳ್ಕೋಬೇಕಿತ್ತು. ಮಾಯಾ, ನಿನ್ನ ಮಾತು ನನಗೆ ಅರ್ಥ ಆಗೋದು. ಶಶಾಂಕ್ ಸರ್, ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ.